ಸರ್ ನಮಸ್ಕಾರ ಸರ್ ಸರ್ ಏನು ಸರ್ ಇವತ್ತು ಸಿನಿಮಾ ನಾಡಿದ್ದು ಶುಕ್ರವಾರ 24ಕ್ಕೆ ಬಿಡುಗಡೆ ಆಗ್ತಾ ಇದೆ ಮೊನ್ನೆ ಚಿತ್ರರಂಗದ ಹಿರಿಯರಾದ ಡಾಕ್ಟರ್ ರಾಜ್ಕುಮಾರ್ ಅವರು ಭರತಮ್ಮ ಪುನೀತ್ ರಾಜ್ಕುಮಾರ್ ಅವರು ಅಂಬರೀಷ್ ಅವರು ಅವರೆಲ್ಲರೂ ಆಶೀರ್ವಾದ ತೊಗೊಂಡು ಇವತ್ತು ವಿಷ್ಣು ದಾದಾ ಅವರ ಪುಣ್ಯಭೂಮಿಗೆ ಬಂದು ಇಲ್ಲಿ ಅವರಿಗೊಂದು ನಮಸ್ಕಾರ ಸಲ್ಲಿಸಿ ಅವರ ಆಶೀರ್ವಾದ ಪಡೆದು 24ರ ಬಿಡುಗಡೆಗೆ ಪ್ರಮೋಷನ್ಸ್ ಮಾಡ್ತಾರೆ. ಅವರ ಅಭಿಮಾನಿಗಳೆಲ್ಲರೂ ಪ್ರೀತಿಯಿಂದ ಬಂದು ಸಿನಿಮಾ ನೋಡಿ ಹರಸಿ. ಅದೇ ಸರ್ ಹೇಳ್ದ ಹಾಗೇ ಇವತ್ತು ಅವ್ರ ಆಶೀರ್ವಾದಕ್ಕೋಸ್ಕರ ಇವತ್ತಲ್ಲಿ ಬಂದಿದ್ದೀವಿ. ಸೊ ಅವ್ರ ಆಶೀರ್ವಾದ ಖಂಡಿತ ನಮ್ಮಲ್ಲಿದೆ ಅಂತ ಗೊತ್ತು. ಬಟ್ ಅವರ ಪ್ರೀತಿ, ಅವ್ರ ಸಪೋರ್ಟ್, ಹಾಗೆ ಅವ್ರ ಅಭಿಮಾನಿಗಳ ಪ್ರೀತಿ, ಅವ್ರ ಸಪೋರ್ಟ್ ನಮ್ಮ ಸಿನಿಮಾಗೆ ತುಂಬ ಮುಖ್ಯ. ಸೊ ಎಲ್ಲರೂ 24ನೇ ತಾರೀಕು ನಮ್ಮ ಸಿನಿಮಾ ಗೌಳಿ ನೋಡೋದಕ್ಕೆ ಎಲ್ಲ ವಿಷ್ಣುದಾದ ಅಭಿಮಾನಿಗಳಿಗೆ ಈ ಮುಖಾಂತರ ನಾವು ಎಲ್ರಿಗೂ ಆಹ್ವಾನ ನೀಡ್ತಾ ಇದ್ದೀವಿ. ನೀ ಬನ್ನಿ ನಮ್ಮ ಜೊತೆ ನಮ್ಮ ಸಿನಿಮಾವನ್ನು ಸಂಭ್ರಮಿಸಿ ಒಟ್ಟಿಗೆ ಕೂತು ಎಲ್ಲ ಗೌಳಿ ಸಿನಿಮಾನ ನೋಡೋಣ ಅಂತ. ಥ್ಯಾಂಕ್ ಯು ಸರ್. ಇವತ್ತು ವಿಶೇಷ ವಿಷ್ಣು ಸರ್ ಸ್ಮಾರಕ ಪೂಜೆ ಸಲ್ಲಿಸಿದ್ದಾರೆ, ಏನು ವಿಶೇಷ? ವಿಶೇಷ ನಿಮ್ಗೆ ಗೊತ್ತೇ ಇದೆ, ಇದೇ February 24ಕ್ಕೆ ನಮ್ಮ ಗೌಳಿ ಚಿತ್ರ ಕರ್ನಾಟಕದಾದ್ಯಂತ ತೆರೆ ಕಾಣ್ತಾ ಇದೆ. ಅಷ್ಟೇ ಅಲ್ಲ, ನಾವು ಒಂದು ಸ್ಟೆಪ್ ಮುಂದಕ್ಕೆ ಹೋಗ್ತಿದ್ದೀವಿ ಅಂದರೆ ಹಿಂದೆ ತುಂಬ ದೊಡ್ಡ ಸಾಧನೆ ಮಾಡ್ತಿದ್ದಾರೆ. ಅವರೆಲ್ಲರ ಆಶೀರ್ವಾದ ತುಂಬ ಮುಖ್ಯ. ಯಾಕಂದರೆ ಗೌಳಿನ ಟೀಸರ್ ಆಗಿರ್ಬೋದು, ಪೋಸ್ಟರ್ ಆಗಿರ್ಬೋದು, ಟ್ರೈಲರ್ ಆಗಿರ್ಬೋದು, ಒಂದೊಂದ್ಸಲ ನೋಡ್ತಿಲ್ಲ ಜನ, ನಾಲ್ಕು ಸಲ ನೋಡ್ತಿದ್ದಾರೆ. ಒಂದು ಏನೋ ಒಂದು ಗುಡ್ ವೈಬ್ಸ್ ಇದೆ. ಈ ಗುಡ್ ವೈಬ್ಸ್ ಇರಬೇಕಾದ್ರೆ ನಮ್ಮ ಹಿರಿಯರ ಸಪೋರ್ಟು, ಹಿರಿಯರ ಆಶೀರ್ವಾದ ಕೂಡ ಅಷ್ಟೇ ಮುಖ್ಯ. ಇವರೆಲ್ಲ ಲೆಜೆಂಡ್ಸ್ಗಳು, ವಿಷ್ಣುವರ್ಧನ್ ಸರ್ ನಾಗರಾವಿಂದ ಹಿಡಿದ್ಬಿಟ್ಟು ಅವರ ಯಜಮಾನ ಮೂವಿ, ನಾನು ತುಂಬ ಚಿಕ್ಕವನಿದ್ದೆ, ನಮ್ಮ ಅಣ್ಣ ಎಲ್ಲ ನಮ್ಮನ್ನು ಬಿಟ್ಟೋಗಿದ್ರು, ಆದರೆ ಮೂವಿ ಬಗ್ಗೆ ಇಡೀ ಊರು ಟಾಕ್ ಮಾಡ್ತಾರೆ, ಇಡೀ ಊರಿಗೆ ಊರಿಗೆ ಮೂವಿ ಮಾಡ್ತು ನೋಡೋಕೆ ಹೋಗ್ತಿತ್ತು. ಅದೊಂದು ರೆವಲ್ಯೂಷನ್, ಅದೊಂದು ಆ ಟೈಮಲ್ಲಿ. ಇದು ನನ್ನ ಅನುಭವ, ನಾನು ಚಿಕ್ಕವನಿದ್ದಾಗ. ನಂದ ಯಜಮಾನ, ಯಜಮಾನ ಅದೊಂದು ಫ್ಯಾಮಿಲಿ. ಫ್ಯಾಮಿಲಿ ಅಂದರೆ ಏನು, ಫ್ಯಾಮಿಲಿ ಇಂಪಾರ್ಟೆನ್ಸ್ ಏನು, ಸ್ಯಾಕ್ರಿಫೈಸ್ ಅಂದರೆ ಏನು, ತ್ಯಾಗ ತ್ಯಾಗ ಒಂದು ದೊಡ್ಡವರು ಯಾವ ಥರ ತ್ಯಾಗ ಮಾಡ್ತಾರೆ ಅಂದರೆ ಆ ಚಿಕ್ಕ ವಯಸ್ಸಲ್ಲಿ ನಮಗೆ ಅದು ಅಷ್ಟು ಅರ್ಥ ಆಗ್ತಿತ್ತು. ಯಾಕಂದರೆ ಚಿಕ್ಕ ವಯಸ್ಸಲ್ಲಿ ಇನ್ನೂ ಅರ್ಥ ಆಗಲ್ಲ, ಆದರೆ ಆ ಪರ್ಫಾರ್ಮೆನ್ಸು, ಆ ಸ್ಕ್ರಿಪ್ಟು, ಆ ಚಿಕ್ಕ ವಯಸ್ಸಲ್ಲಿ ನಮ್ಮನ್ನ ಅರ್ಥ ಮಾಡಿಸ್ತಿತ್ತು, ಇದು ಗ್ರೇಟ್. ಈಗಾದರೂ ಎಲ್ಲೂ ಅರ್ಥ ಆಗುತ್ತೆ ನಮಗೆ, ಆ ಟೈಮಲ್ಲಿ ಇದನ್ನು ನಮ್ಗೆ ಅರ್ಥ ಮಾಡಿಸ್ತಿದ್ರು. ಇವತ್ತು ಅವ್ರ ಆಶೀರ್ವಾದ ತಗೊಳ್ಳೋಕೆ ಬಂದಿದ್ದೀವಿ ನಾವು, ಕಿಟ್ಟಿ ಸರು, ಪವನ್ ಅವರು, ನಮ್ಮ ಇಡೀ ಗೌಳಿ ಚಿತ್ರ ತಂಡ. ಸೊ ಖಂಡಿತವಾಗಿ ಅವ್ರ ಆಶೀರ್ವಾದ ನಮ್ಗೆ ಸಿಕ್ಕಿರುತ್ತೆ. 24ಕ್ಕೆ ನಮ್ಮ ಗೌಳಿ ಚಿತ್ರ ರಿಲೀಸ್ ಆಗ್ತಾ ಇದೆ, ಎಲ್ಲರೂ ಬನ್ನಿ. ಖಂಡಿತವಾಗಿ ಮೂವಿನ ತುಂಬ ಇಷ್ಟಪಡ್ತೀರಾ. ಎಲ್ಲ ಥರದ ಎಮೋಷನ್ ಇದೆ ನಿಮಗೆ, ರಿವೆಂಜ್ ಆಗಿರ್ಬೋದು, ಲವ್ ಆಗಿರ್ಬೋದು, ಫಾದರ್ ಡಾಟರ್ ಸೆಂಟಿಮೆಂಟ್ ಆಗಿರ್ಬೋದು, ಎಲ್ಲ ಥರದ್ದು ಇದೆ. ಸೊ ಜೊತೆಲಿ ಕೂತು ನಮ್ಮ ಚಿತ್ರ ನೋಡೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.